ನನ್ನ ಫ್ರೆಂಡ್ ದಿಗಂಬರ್, ಇವನ ಕತೆ ಇದು. ಒಬ್ಬ ಐ ಟಿ ಎಂಪ್ಲಾಯ್, ಜೀವನದಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ವೆಲ್ ಸೆಟಲ್ ಆಗಿರೋನು. ಆದರೆ ಇರೋದು ಒಂದೇ ಚಿಂತೆ, ಜೀವನದಲ್ಲಿ ಏನೋ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂದರೆ ಇವನ ಬಾಧೆ. ಇದೆಲ್ಲನೂ ಪ್ರಶ್ನೆಯಾಗಿ ಅವನಿಗೆ ಉಳಿದಿದೆ. ಬಟ್ ಈ ಪ್ರಶ್ನೆಗೆ ಉತ್ತರ ಸಿಗೋ ಟೈಮ್ ಬಂದಾಯ್ತು. ಆ ದಿವಸ ಏನು ಸರ್ ಬಿಜಿ ಲೈಫಲ್ಲಿ ನೀವು ಬೀಚಿಗೆ ಬಂದಿದ್ದೀರಾ? ನಿಮಗೆ ಗೊತ್ತಾ? ಹೌದಾ ಸರ್, ನಾವಿಬ್ರು ಹೈಸ್ಕೂಲ್ ಫ್ರೆಂಡ್ಸ್ ಲಾಸ್ಟ್ ಬೆಂಚಲ್ಲಿ ಕುಳಿತುಕೊಂಡು ಪಾಠ ಕೇಳ್ತಿದ್ವಿ. ಅದು ನಿಮ್ಗೆ ಗೊತ್ತಿಲ್ವಾ ಸರ್, ಮತ್ತೆ ಕ್ರಿಕೆಟ್ ಆಡ್ತಿದ್ವಿ ನಿಮ್ಮ ಜೊತೆ. ಹಾಂ ಹಾಂ ಗೊತ್ತು ಗೊತ್ತು ಸರ್. ಎಕ್ಸಾಮ್ ಟೈಮಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು, ಎಕ್ಸಾಮ್ ಬರೆದಿದ್ದು ನಿಮ್ಗೆ ಗೊತ್ತುಂಟಾ ಸರ್? ಓ ಅದಾ, ಗೊತ್ತು ಗೊತ್ತು. ಅದೇ ಲಾಸ್ಟ್ ಟೈಮ್ ನನ್ನ ಲೈಫಲ್ಲಿ, ಮತ್ತೆ ಆಮೇಲೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅದು ಸಿನ್ಸಿಯರಾಗಿ ಸ್ಟಾರ್ಟ್ ಮಾಡಿದೆ ಓದೋಕ್ಕೆ, ಆಮೇಲೆ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ. ಏನು ನಿಮಗೆ ಮ್ಯೂಸಿಕ್ ಅಂದರೆ ಇಂಟ್ರೆಸ್ಟ್ ಇತ್ತು, ಇವಾಗ ಏನು ಮಾಡ್ತಾ ಇದ್ರೆ ನೀವು? ಹಾಂ ಇಂಟ್ರೆಸ್ಟ್ ಇತ್ತು, ಏನು ಮಾಡೋಕ್ಕಾಗತ್ತೆ, ಪರ್ಸ್ನಲ್ ಪ್ರಾಬ್ಲಮ್. ತುಂಬ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ನೋಡಬೇಕು, ಇವಾಗ ಟ್ರೈ ಮಾಡೋಣ ಅಂತ ಇದ್ದೀನಿ. ಅದೇ ಇರಲಿ, ಇಂಜಿನಿಯರಿಂಗ್ನಲ್ಲಿ ನಮ್ಮ ಕಾಲೇಜಿನ ಒಂದು ಹುಡುಗಿ ಮೇಲೆ ನಿಮಗೆ ಕ್ರಸ್ ಆಗಿತ್ತು, ನೀನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ಅಟ್ಲೀಸ್ಟ್ ಅವಳಿಗಾದ್ರೂ ಹೇಳ್ದೋ ಇಲ್ವೋ? ಹೌದು, ಈ ವಿಷಯ ನನಗಷ್ಟೇ ಗೊತ್ತಿತ್ತು, ನಿಮಗೆ ಗೊತ್ತಾಯ್ತು? ಈ ನಮ್ಮ ಬ್ಯುಸಿ ಲೈಫಲ್ಲಿ ನಾವೆಲ್ಲರಿಗೂ ಟೈಮ್ ಕೊಡ್ತೀವಿ, ಬಟ್ ನಮಗೆ ನಾವೇ ಟೈಮ್ ಕೊಡಲ್ಲ. ಪೇರೆಂಟ್ಸ್ಗೋಸ್ಕರ, ಸೊಸೈಟಿಗೋಸ್ಕರ ನಮ್ಮ ಲೈಫ್ಸ್ನ, ನಮ್ಮ ಫ್ಯಾಷನ್ನ ತ್ಯಾಗ ಮಾಡ್ತೀವಿ. ನಮ್ಮ ಇಷ್ಟಗಳನ್ನೆಲ್ಲ ಮೂಟೆ ಕಟ್ಟಿ ಸೈಡಿಗೆ ಬಿಸಾಕ್ತೇವೆ. ಹೀಗೆ ಮಾಡೋದ್ರಿಂದನೆ ಸೆಲ್ಫ್ ಡಿಪ್ರೆಷನ್ನು, ಮೆಂಟಲ್ ಇಲ್ನೆಸ್, ಸೂಸೈಡ್ ಎಲ್ಲ ಜಾಸ್ತಿ ಆಗ್ತಿರೋದು. ಸೊ ಇನ್ನು ಮುಂದೇನಾದರೂ ಡೈಲಿ ಒಂದು 10 ನಿಮಿಷ ನಿಮಗೋಸ್ಕರ ಅಂತ ಟೈಮ್ನ ಸ್ಪೆಂಡ್ ಮಾಡಿ. ಸರಿ ಸರ್, ನನ್ನ ನಿಮ್ಮ ಮನಸ್ಸಾಕ್ಷಿ ಅಂತ ತಿಳ್ಕೊಂಡಿದ್ರಾ? ಖಂಡಿತ ಇಲ್ಲ. ನಿನ್ನೆ ನಿನ್ನ ಮೊಬೈಲ್ ಬಿಟ್ಟೋಗಿದ್ರಿ ಇಲ್ಲಿ, ಇದರಿಂದ ಎಲ್ಲ ಗೊತ್ತಾಯಿತು ನಮಗೆ.